ಮಹೇಶನ್ನ, ನಿಮ್ಮಲ್ಲಿ ಒಂದು ಉತ್ತರದ ನಿರೀಕ್ಷೆಯಲ್ಲಿದ್ದೇವೆ ಮಹೇಶನ್ನ. ಅದಕ್ಕಿಂತ ಮೊದಲು ಒಂದು ವಿಷಯವನ್ನು ಹೇಳಿಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ನಾನು ಧರ್ಮಸ್ಥಳದ ಯಾರಿಂದ ಕೂಡ ಒಂದು ರೂಪಾಯಿ ತೆಗೆದುಕೊಂಡಿಲ್ಲ. ನನ್ನ ತಾಯಾನೆ ದೇವರಾಣೆ ದೈವ ದೇವರಾಣೆ. ಧರ್ಮಸ್ಥಳದವರಿಂದ ಯಾರಿಂದ ಸಹ ಒಂದು ರೂಪಾಯಿ ತೆಗೆದುಕೊಂಡು ಈ ವಿಡಿಯೋ ಮಾಡ್ತಾ ಇಲ್ಲ. ಯಾಕೆ ಹೇಳ್ಬೇಕಂತ ಹೇಳಿದ್ರೆ, ನಾಳೆ ಮತ್ತೆ ನಮ್ಮ ಮೇಲೆ ಅಪವಾದ ಹಾಕ್ಬೋದು ಕೆಲವರು. ಇಲ್ಲಿ ನಾವು ಕೇಳ್ತಿರುವ ವಿಷಯ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತೇಳಿದ್ರೆ ನನಗೆ ತುಂಬ ಬೇಜಾರಾಗಿದೆ. ಯಾಕಂತೇಳಿದ್ರೆ ತುಂಬಾ ವರ್ಷದಿಂದ ಒಂದು ಮನಸ್ಸಲ್ಲಿ ನೋವಿದ್ದುಕೊಂಡು ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಗೆ, ನನಗೂ ಕೂಡ ಒಂದು ಮನಸ್ಸಲ್ಲಿ ಬೇಜಾರಾಗಿದೆ ಮಹೇಶಣ್ಣ. ಆದ ಕಾರಣ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಬಹಳಷ್ಟು ವೇದಿಕೆಯಲ್ಲಿ ನೀವು ಒಂದು ಹೆಸರು ಹೇಳ್ತಾ ಇದ್ರಿ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಯ ಹೆಸರನ್ನು ಹೇಳ್ತಾ ಇದ್ರಿ. ನಿನ್ನೆ ಚಾನೆಲ್ ಅಲ್ಲಿ ಬಿಡಿ 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 ಬಿಡಿಯಾಗಿ ತೋರಿಸಿದ್ದಾರೆ. ಏನಂತೇಳಿದ್ರೆ ಆ ವ್ಯಕ್ತಿ ಇಲ್ಲಿ ಇರ್ಲಿಲ್ಲ ಅಂತ ಮಹೇಶಣ್ಣ. ಆ ವ್ಯಕ್ತಿ ಇಲ್ಲಿ ಇರಲೇ ಇಲ್ಲ ಅಂತ ನಿನ್ನೆ ಬಿಡಿ 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 ಬಿಡಿಯಾಗಿ ಎಳೆ ಎಳೆ ಎಳೆಯಾಗಿ ತೋರಿಸಿದ್ದಾರೆ ಮಹೇಶಣ್ಣ. ಸಾಮಾನ್ಯವಾಗಿ ಸ್ವಲ್ಪ ಅರಿವಿರುವ ನಮ್ಮಂಥವರಿಗೆ ಏನಾಗಿದೆ ಅಂತೇಳಿದ್ರೆ, ಆತ ಇಲ್ಲಿ ಇರಲಿಲ್ಲ ಎಂಬುದು ಒಂದು ಕನ್ಫರ್ಮೇಶನ್ ಆಗಿದೆ. ಯಾಕಂತೇಳಿದ್ರೆ ಅಮೆರಿಕದ ವೀಸಾ ಆಗಿರ್ಬೋದು, ಅಮೆರಿಕದ ಸೀಲ್ ಆಗಿರ್ಬೋದು, ಡುಪ್ಲಿಕೇಟ್ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಯಾಕಂತೇಳಿದ್ರೆ ಅಲ್ಲಿ ದುಡ್ಡು ಕೊಟ್ಟು ಏನು ಮಾಡ್ಲಿಕ್ಕಾಗಲ್ಲ, ಇನ್ಫ್ಲುಯೆನ್ಸ್ ಬಳಸಿ ಏನು ಮಾಡ್ಲಿಕ್ಕಾಗಲ್ಲ. ಇವನ್ ನನ್ನ ಎಷ್ಟೋ ಮಂದಿ ಮಿತ್ರರಿದ್ದಾರೆ, ಅವರಲ್ಲಿ ನಾನು ಕನ್ಫರ್ಮೇಶನ್ ಮಾಡಿದ್ದೇನೆ. ಅಲ್ಲಿಯ ಅಧ್ಯಕ್ಷರಿಗೆ ಸಮೇತ ಏನು ಮಾಡ್ಲಿಕ್ಕಾಗಲ್ಲ. ಆದ ಕಾರಣ ಇಲ್ಲಿಯ ವ್ಯಕ್ತಿಗಳು ಅಲ್ಲಿ ಹೋಗಿ ಈ ರೀತಿ ಮಾಡಿದಾರೆ ಅಂತ ಹೇಳಿದ್ರೆ ನಂಬಲ್ಲ ಮಹೇಶಣ್ಣ. ಇಲ್ಲಿ ಮನಸ್ಸಿಗೆ ಬೇಜಾರು ಯಾಕಂತ ಹೇಳಿದ್ರೆ ಮಹೇಶಣ್ಣ, ಈ ಹೋರಾಟಕ್ಕೆ ಇಳಿದಾಗ ನಾನು ಸೌಜನ್ಯನ ಪರ ಇದ್ದಾಗ ನಿಜ ಹೇಳ್ತೇನೆ, ನಾನು ಓಪನ್ ಆಗಿ ಹೇಳ್ತೇನೆ, ನಾನು ಯಾವತ್ತೂ ಮರೆಮಾಚಿ ಯಾವುದನ್ನು ಹೇಳುವುದಿಲ್ಲ. ಧರ್ಮಸ್ಥಳದ ಅನೇಕ ವ್ಯಕ್ತಿಗಳು ನನ್ನನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟಿದ್ದಾರೆ ಮಹೇಶಣ್ಣ, ನನ್ನನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟಿದ್ದಾರೆ. ಏನು ಹೇಳಿದ್ರು, ನಿಮಗೆ ಡಾಕ್ಯುಮೆಂಟ್ ಕೊಡ್ತೇನೆ, ಡಾಕ್ಯುಮೆಂಟ್ ಕೊಡ್ತೇನೆ, ಮಾಹಿತಿ ಕೊಡ್ತೇನೆ, ಒಮ್ಮೆ ಸಿಕ್ಕಿ ಸಿಕ್ಕಿ ಅಂತ ಬೇರೆ ಬೇರೆ ಕಡೆಯಿಂದ ಹೇಳಿದ್ರು. ನಾನು ಒಂದೇ ಹೇಳಿದ್ದು, ನನಗೆ ಯಾವ ಡಾಕ್ಯುಮೆಂಟ್ ಬೇಡ, ಮಹೇಶಣ್ಣ ಹೋರಾಟ ಮಾಡ್ತಾ ಇದ್ದಾರೆ, ಮಹೇಶಣ್ಣನಿಗೆ ನನ್ನ ಬೆಂಬಲ ಇದೆ, ಮಹೇಶಣ್ಣನ ಜೊತೆ ನಾನಿದ್ದೇನೆ, ಮಹೇಶಣ್ಣ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಜೊತೆ ನಾನಿದ್ದೇನೆ ಅಂತ ಹೇಳಿದೆ. ಹೊರತು ನಾನು ಇಲ್ಲಿ ತನಕ ಒಬ್ಬರಿಂದ ಸಹ, ಎಷ್ಟೋ ಮಂದಿ ದೈವ ದೇವರುಗಳ ಆಣೆ ಹಾಕಿ ಹೇಳ್ತೇನೆ, ಧರ್ಮಸ್ಥಳದ ಅನೇಕ ಮಂದಿ ನನ್ನನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟರು. ಅವರು ಹೇಳಿದಿಷ್ಟೇ, ದೀಪು ಶೆಟ್ಟಿಗ ನೀವು ಸತ್ಯದ ಪರ ಮಾತಾಡಿ, ನಿಮಗೆ ಸಂಪೂರ್ಣ ಮಾಹಿತಿ ನಾವು ಒದಗಿಸ್ತೇವೆ ಹೇಳಿದ. ಆದರೂ ಕೂಡ ನಾವು ಹೋಗ್ಲಿಲ್ಲ ಮಹೇಶಣ್ಣ, ನಿಮ್ಮ ಮೇಲಿನ ಅಭಿಮಾನದಿಂದ ಗೌರವದಿಂದ ಮಹೇಶಣ್ಣ. ಇವತ್ತು ಕೂಡ ನಿಮ್ಮ ಮೇಲೆ ಅಪಾರ ಗೌರವ ಇದೆ ಮಹೇಶಣ್ಣ. ಆದರೆ ಇವತ್ತು ನಿನ್ನೆಯ ಘಟನೆ ಆಯ್ತಲ್ಲ, ನಿನ್ನೆಯ ಘಟನೆ ಆದಾಗ ಒಬ್ರು ವಯಸ್ಸಾದ ಒಬ್ರು ಇವತ್ತು ಹೇಳ್ತಾರೆ ನನ್ನಲ್ಲಿ ಏನಂತ ಹೇಳಿದ್ರೆ, ದಾದ ಮಗ ದಾದ ಒಂದುಂಡು, ಒಂದು ಹೆಗ್ಡೆರೆಯನ್ನು ಮುಗಿಪರದು ಒಂದು ಲೆರ ಅಂತ. ಅಷ್ಟು ಮಾತ್ರ ಅಲ್ಲ ಮಹೇಶಣ್ಣ, ಇದಕ್ಕಿಂತ ಮುಂಚೆ ಹೋಗುವಾಗ ಕೆಲವರು ನನಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ದೀಪು ಶೆಟ್ಟಿಗ ನೀವು ಹೋಗ್ಬೇಡಿ, ಇದು ನಮ್ಮ ಧರ್ಮಸ್ಥಳವನ್ನು ಮುಗಿಸುವ ಸಂಚು, ವೀರೇಂದ್ರ ಹೆಗ್ಡೆ ಅವರನ್ನು ಮುಗಿಸುವ ಸಂಚು, ಧರ್ಮಸ್ಥಳವನ್ನು ಏನಾದ್ರೆ ಮಾಡುವಂತ ಸಂಚು ಮಾಡ್ತಿದ್ದಾರೆ ದೀಪು ಶೆಟ್ಟಿಗೆ. ನಾನು ಹೇಳಿದೆ, ಅಲ್ಲಿ ಬಿದ್ದಿರುವುದು ಒಂದು ಹೆಣ್ಣು ಮಗಳ ಹೆಣ ಸ್ವಾಮಿ, ಅಲ್ಲಿ ಒಂದು ಅತ್ಯಾಚಾರ ನಡೆದಿದೆ ಸ್ವಾಮಿ, ನಾನು ಹೋಗ್ತಿರುವುದು ಆ ಅತ್ಯಾಚಾರಿಗಳ ವಿರುದ್ಧವಾಗಿ ಸ್ವಾಮಿ ಅಂತ ಬೊಬ್ಬೆ ಹೊಡೆದು ಹೇಳಿದೆ ನಾನು ಮಹೇಶಣ್ಣ. ಬೊಬ್ಬೆ ಹೊಡೆದು ಹೇಳಿದೆ, ನಾನು ನನ್ನ ಎದೆಯನ್ನು ಮುಟ್ಟಿ ಹೇಳ್ತೇನೆ, ನೀವು ಅದು ಇದು ವಿಷಯ ಅಂತ ಹೇಳಿ ಹೋಗುದಲ್ಲ. ಮತ್ತೆ ನಾನು ಇಲ್ಲಿ ತನಕ ತುಂಬಾ ಮಂದಿ ಕೇಳಿದ್ರು, ದೀಪು ನೀವ್ಯಾಕೆ ಹೆಸರು ಹೇಳ್ತಿಲ್ಲ, ಅವರು ಅಷ್ಟು ಚಂದವಾಗಿ ಹೆಸರು ಹೇಳ್ತಿದ್ದಾರೆ. ನಾನು ಹೇಳಿದೆ, ನಾನು ನೋಡಿಲ್ಲ, ನನಗೆ ವಿಷಯ ಏನಂತ ಗೊತ್ತಿಲ್ಲ, ವಿಷಯ ಗೊತ್ತಾಗದೆ ನನಗೆ ಹೇಳಲಿಕ್ಕೆ ನಾನೇನು ಕಟುಕಲ್ಲ. ಯಾಕಂತೇಳಿ ನಾನು ಲಕ್ಷಗಟ್ಟಲೆ ದುಡ್ಡು ತಗೊಂಡಿದ್ದೇನೆ, ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ತುಂಬಾ ಮಂದಿ ಹೇಳ್ತಾರೆ. ಆದ್ರೆ ಅದರ ನೋವು ನನಗೆ ಗೊತ್ತು ಹಿಂದೆಯಿಂದ ಹೇಳಿದಾಗ. ಅದೇ ರೀತಿ ನಾನು ಇನ್ನೊಬ್ಬನನ್ನು ಗೊತ್ತಿಲ್ಲದೆ ಹೇಳಿದ್ರೆ ಅದರ ನೋವು ಎಷ್ಟಾಗ್ತದೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನನಗೆ ಏನೇ ಆಗಿರಲಿ ಆರೋಪಿಯನ್ನು ಗಲ್ಲಿಗೇರಿಸಬೇಕೆಂಬ ಉದ್ದೇಶ ಇತ್ತು ಮಹೇಶಣ್ಣ. ಅದಕ್ಕೋಸ್ಕರ ನಾನು ಯಾವುದೇ ಹೋರಾಟ ಆಗಿರ್ಬೋದು, ಯಾವುದೇ ಇದರಲ್ಲಿ ಆರೋಪಿಯನ್ನು ಬಂಧಿಸಿ ಆರೋಪಿಗೆ ಬೈತಿದ್ದೆ, ಯಾರು ಅದರಲ್ಲಿ ರೇಪ್ ಮಾಡಿದ್ದಾರೆ ಅವನಿಗೆ ಬೈತಿದ್ದೆ ಮಹೇಶಣ್ಣ. ಆದರೆ ನಿನ್ನೆ ಒಂದು ಆ ಒಂದು ಡಾಕ್ಯುಮೆಂಟ್ಗಳನ್ನು ಅದನ್ನೆಲ್ಲ ನೋಡಿ ಕೆಲವರು ಹೇಳ್ತಿದ್ರಲ್ಲ ಮಹೇಶಣ್ಣ, ನಿಮ್ದೆಲ್ಲ ಹೋರಾಟ ಏನೋಗ್ತಿದೆ, ಧರ್ಮಸ್ಥಳ ಟಾರ್ಗೆಟ್, ಹೆಗ್ಡೆಯಾರು ಟಾರ್ಗೆಟ್ ಅಂತ ನಿನ್ನೆ ಹೇಳಿದ್ರಲ್ಲ, ಹೆಗ್ಡೆಯಾರು ಟಾರ್ಗೆಟ್ ಅಂತ ನಿನ್ನೆ ಹೇಳ್ತಿದ್ರಲ್ಲ, ಅದು ನಿನ್ನೆ ನೋಡುವಾಗ ಹಾಗೆ ಕಾಣ್ತಿತ್ತು ಮಹೇಶಣ್ಣ. ಇವತ್ತು ನೀವು ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ, ನಿಶ್ಚಲ್ ಜೈನ್ ರೇಪಿಸ್ಟ್ ಅಂತ ಎಲ್ಲರ ಮುಂದೆ ಹೇಳಿ ನಮ್ಗೆ ನಮ್ಮ ತಲೆಯಲ್ಲಿ ಹೇಳ್ತೀವಿ. ನಮ್ಗೆ ಮೊದಲೇ ಅಂತ ಗೊತ್ತಿರಲಿಲ್ಲ, ಮೊದಲು ನಮ್ಮ ತಲೆಯಲ್ಲಿ ಕೂಡ ಆಗಿರ್ಬೋದು ಸಂಶಯಗಳಿತ್ತು. ಆದ್ರೆ ನಿನ್ನೆ ಡಾಕ್ಯುಮೆಂಟ್ ಅಲ್ಲಿಂದ ಸಬ್ಮಿಷನ್ ಆಗ್ತದೆ, ಡಾಕ್ಯುಮೆಂಟ್ ಫೇಕ್ ಆಗಿದ್ರೆ ಅದರ ವಿರುದ್ಧ ಕಾನೂನು ರೀತಿಯ ಸಮರ ಮಾಡ್ಬೇಕು. ಇವತ್ತು ಮಾಡ್ಬೇಕಾಗಿರೋದು ಎರಡು ಕೆಲಸ, ಒಂದವ ಅಲ್ಲ ಅಂತ ಓಪನ್ ಆಗಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ, ನಮ್ಮ ತಲೆಯಲ್ಲಿ ಯಾವ್ದ್ಯಾವ್ದನ್ನು ಇಟ್ಕೊಂಡು, ನಮ್ಗೆ ಗೊತ್ತಿಲ್ಲ ದೇವರಾಣಿ ಏನಾಗಿದೆ ಅಂತ, ನನಗೂ ಗೊತ್ತಿಲ್ಲ, ನಮ್ಮ ಊರಿನವರಿಗೆ ಗೊತ್ತಿಲ್ಲ, ಯಾರಿಗೂ ಏನಾಗಿದೆ ಅಲ್ಲಿ ಎಂತ ನಡೆದಿದೆ ಅಂತ ಗೊತ್ತಿಲ್ಲ. ಬಟ್ ಒಂದು ಸಂಶಯಗಳು, ಸೌಜನ್ಯದಿಂದ ಹೀಗಾಗಿದೆ, ಇಲ್ಲಿ ತನಕ ಇದು ಸಿಗ್ತಾ ಇಲ್ಲ, ಸಂಶಯಗಳು ಮೂಡಿಸ್ತಾ ಇದೆ ರಾಜ್ಯ ಸರ್ಕಾರದ ಒಂದೊಂದು ನಡೆಗಳು.
ಆ ಎಂ ಎಲ್ ಎ ಒಬ್ರು ನನ್ಗೆ ಗೊತ್ತು, ನಾನು ನೋಡಿದ್ದೇನೆ, ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳಿದ ಒಂದೊಂದು ಡೈಲಾಗ್ಗಳು, ಪ್ಲಸ್ ಇವರು ಮಹೇಶಣ್ಣನ್ ಅವರು ಕೆಲವರು ಅವರಿದ್ದಾರೆ ಇವರಿದ್ದಾರೆ ಜೀವ ಬೆದರಿಕೆ ಎದರ್ತಾರೆ ಅಂತ, ಮಹೇಶಣ್ಣ ಜೀವ ಬೆದರಿಕೆ ಬೇಡ ಅವರಿಗಿನ್ನು, ನಾವು ನಿಲ್ತೇವೆ. ನಾನು ಯಾರು ನಿಲ್ತಾರೋ ಗೊತ್ತಿಲ್ಲ, ಪ್ರಾಣ ಕೊಟ್ಟು ನಾನು ಎದುರು ನಿಲ್ತೇನೆ. ಅವರಿಗೆ ಏನಾಗದಾಗೆ ಸಮಸ್ತ ನಿಮ್ಮ ಜೊತೆ ಹೋರಾಟಕ್ಕೆ ಬಂದವರೆಲ್ಲ ನಿಲ್ತಾರೆ, ಯಾರು ನೋಡಿದ್ದಾರೆ ಅವರಂತಂದು ಮುಂದೆ ನಿಲ್ಲಿಸುವಂತ ಕೆಲಸ ಮಾಡೋಣ. ಮಹೇಶಣ್ಣ ಸಾಕ್ಷಿ ಇಲ್ಲದಿದ್ರೆ, ಅವರು ಯಾರು ಮಾಡಿದ್ದಾರಂತ ಸಾಕ್ಷಿ ಇಲ್ಲದಿದ್ರೆ ಕೇಸ್ ಕೋರ್ಟಲ್ಲಿ ನಿಲ್ಲುವುದಿಲ್ಲ, ಕೇಸ್ ಕೋರ್ಟಲ್ಲಿ ನಿಲ್ಲುವುದಿಲ್ಲ. ಮಹೇಶಣ್ಣ ಇವತ್ತು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಗಡುವಾಗಿ ಪರಿಸ್ಥಿತಿ ಆಗಿದೆ, ನಮ್ ನಗಡುವಾಗಿ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ, ನೀವು ಅವರಿಗೆ ಬೆಂಬಲ ಮಾಡ್ತಿದ್ರಿ, ನಿನ್ನೆ ಎಂತಾಯ್ತು, ಎಷ್ಟು ಕರೆಗಳು ನಿನ್ನೆ, ಎಷ್ಟು ಕರೆಗಳು. ಯಾಕಂತ ಹೇಳಿದ್ರೆ ಉಳಿದವರು ಬಿಡಿ, ಉಳಿದವರು ಹಾಗೆ ನಿನ್ನ ಕಾರ್ಯಕ್ರಮ ಫಸ್ಟ್ ಇಂದ ಲಾಸ್ಟ್ ತನಕ ನಿನ್ನೆ ಮಂಜುನಾಥ ಕದ್ರಿ ದೇವರದು ಇದಿತ್ತು, ಮೊಸರು ಕುಡಿಕೆ ಇತ್ತು, ನಮ್ಮ ಕದ್ರಿ ಮಂಜುನಾಥ ದೇವರದು ಮೊಸರು ಕುಡಿಕೆ ಇತ್ತು, ಅಲ್ಲಿ ಸಮೇತ ಹೋಗ್ಲಿಲ್ಲ. ಯಾಕೆ ಹೇಳಿ, ಇಲ್ಲಿ ಒಂದು ನ್ಯಾಯ ಸಿಗ್ತದೆ, ಈ ಹುಡುಗಿಯ ವಿಷಯ ಏನಾಗಿದೆ ತಿಳಿಯೋಣ. ಬಹಳ ಆಸಕ್ತಿಯಿಂದ ಕುಳಿತಿದ್ದೆ, ಬಹಳ ಆಸಕ್ತಿಯಿಂದ ಕುಳಿತು ನೋಡ್ತಾ ಇದ್ದೆ. ನೋಡುವಾಗ ಒಂದು ಮನಸ್ಸಿಗೆ ಒಂದೊಂದು ಘಟನೆಗಳು, ನಡೆದ ಘಟನೆಗಳು, ಅಲ್ಲಿ ಮಾತಾಡುವ ರೀತಿಗಳು, ಅಲ್ಲಿ ಅವ ಮತ್ತೊಂದು ವಿಷಯ ಮನಸ್ಸಿಗೆ ಬೇಜಾರಾಯ್ತು ಏನಂದ್ರೆ, ಮಹೇಶ್ವರ ಇದಕ್ಕೂ ನೀವು ಕನ್ಕ್ಲೂಷನ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ, ನಾವು ಸತ್ಯದ ಪರ ಯಾರಿಗೆ ಯಾರಿಗಿದಾಗಿದೆ ಎಂಬುದನ್ನು ತಿಳಿಸುವಂತ ಪರ ಇದ್ದೇವೆ ಮಹೇಶ್ವರ್ನ, ಒಂದು ಉತ್ತರ ಕೊಡ್ಬೇಕು. ಯಾಕಂತ ಹೇಳಿದ್ರೆ, ಅಲ್ಲಿ ಅವನ ವಿಠಲ್ ಗೌಡ ಅವರ ಮಾವ ಬಂದು ಹೇಳ್ತಾನೆ, ನಾವು ಫಸ್ಟ್ ಗೆ ಅವರ ಹೆಸರನ್ನು ಹೇಳಿಲ್ಲ, ಒಂದು ವರ್ಷದ ನಂತರ ಹೆಸರನ್ನು ಹೇಳಿದ್ದು. ತಾಯಿಯವರು ಹೇಳ್ತಾರೆ, ಫಸ್ಟ್ ಗೆ ಕಂಪ್ಲೇಂಟ್ ಕೊಡುವಾಗ ಹೆಸರನ್ನೇ ಕೊಡ್ಲಿಲ್ಲ. ಬಟ್ ನಮ್ಗೆ ಜನಗಳಿಗೆ ಏನು ವಿಷಯ ಹೋಗಿದೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡುವಾಗ ಇನ್ಫ್ಲುಯೆನ್ಸ್ ಆಗಿತ್ತು, ಆಗಾಗಿತ್ತು, ಹೀಗಾಗಿತ್ತು, ಅದಕ್ಕೆ ಹೆಸರನ್ನು ತೆಗೆದುಕೊಳ್ಳಿಲ್ಲ ಅಂತ. ನಿಜವಾಗಿ ಮನಸ್ಸಿಗೆ ಯಾಕೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ, ಮಹೇಶಣ್ಣ ಉಳಿದವರು ಹೇಳಿದಾಗೆ ಆಗ್ತಿದೆ ಅಂತ ಆಗ್ತಿದೆ. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಹೆಗ್ಡೆಯವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದಕ್ಕೆ ನಮ್ಗೆ ಸಾಕ್ಷಿ ಬೇಕು ಮಹೇಶಣ್ಣ. ಇವತ್ತು ಕೇಳ್ತಿರೋದು ಇಷ್ಟೇ, ನಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಇದಕ್ಕೂ ಸಾಕ್ಷಿಯನ್ನು ತಂದು ನಿಲ್ಲಿಸಿ. ಯಾರು ನೋಡಿದ್ದಾರೆ, ಯಾರು ಇದು ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ಬೇಕು. ಅವರ ಮಾವನ ಮಾತುಗಳನ್ನು ಕೇಳಿದ್ರೆ, ಆವತ್ತೊಮ್ಮೆ ಚಾನಲ್ ಅಲ್ಲಿ ಕುತ್ಕೊಂಡು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಯಾರು ಇಲ್ಲ, ಆ ಫ್ಯಾಮಿಲಿ ಅವರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಆ ಫ್ಯಾಮಿಲಿ ಅವರು ಯಾರು ಇನ್ವಾಲ್ವ್ಮೆಂಟ್ ಇಲ್ಲ, ಹೆಗ್ಡೆ ಅವರು ಸಪೋರ್ಟ್ ಮಾಡಿದ್ದಾರೆ, ತನಿಖೆಗೆ ಸಹಕರಿಸ್ತಾರೆ ಎಲ್ಲ ಹೇಳಿದ್ದಾರೆ, ಎಲ್ಲ ರೀತಿಯ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಪ್ಲೇಟ್ ಚೇಂಜ್ ಆಗಿದೆ ಮಹೇಶಣ್ಣ. ಎಂತ ಮಹೇಶಣ್ಣ ಇದು, ಎಂತ. ಮತ್ತೆ ನಿಮ್ಮದೊಂದು ಮಾತಲ್ಲಿ ಒಂದು ಕೇಳಿದೆ ಮಹೇಶಣ್ಣ, ಲಾಸ್ಟ್ ಟೈಮ್ ಇದು, ಮೊದಲು ನೀವೆಂತ ಹೇಳಿದ್ರೆ ಅಂತ ಹೇಳಿದ್ರೆ, ಒಂದು ಇದಕ್ಕೆಲ್ಲ ಉತ್ತರ ಬೇಕು ಮಹೇಶಣ್ಣ. ನಿಮ್ಮ ಮೇಲೆ ಅಭಿಮಾನದಿಂದ ಹೇಳ್ತಿದ್ದೇನೆ. ಏನಂತ ಹೇಳಿದ್ರೆ, ಸಂತೋಷ್ ರಾವ್ ಅವರ ಜೊತೆ ಇದ್ದ, ಅವ ನೋಡಿದಾನೆ, ಅವ ಏನು ಮಾಡ್ಲಿಲ್ಲ, ಬಟ್ ಅವರ ಜೊತೆ ಇದ್ದ ಅಂತ. ಅದೇ ಈಗಾಗುವಾಗ, ಅದೇ ಒಂದು ವಿಡಿಯೋದಲ್ಲಿ ಹೇಳಿದ ವಿಡಿಯೋ ಸಹ ನೋಡಿದ್ದೇನೆ, ಅದೇ ಈಗಾಗುವಾಗ ಮಹೇಶಣ್ಣ ಅವನು ಇರ್ಲೇ ಇಲ್ಲ ಅಂತ ಒಂದು ಸೈಡ್ ಇಂದ ಹೇಳ್ತಾರೆ ಕೆಲವರು. ಎಂತ ಮಹೇಶಣ್ಣ, ಟೋಟಲ್ ಆಗಿ ನಾನು ಕೇಳ್ತಾ ಇರೋದು ಕೈ ಮುಗಿದು ನಿಮ್ಮಲ್ಲಿ ಬೇಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಮನಸ್ಸಿನ ನೋವಾಗ್ತಿದೆ, ನಿಮ್ಮ ಬಗ್ಗೆ ಗೌರವ ಇದೆ, ಎಷ್ಟೋ ಸಮಯದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೀರಾ, ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಮಾಡಬೇಕಾದ ಮೊದಲ ಕರ್ತವ್ಯ, ನಿಶ್ಚಲ್ ಜೈನ್ನ ಪರವಾಗಿ ಅವರು ಸಬ್ಮಿಟ್ ಮಾಡಿದಂತ ಡಾಕ್ಯುಮೆಂಟ್ಗಳು ಫೇಕ್ ಒರಿಜಿನಲ್ ಅಂತೇಳಿ ನಿಮ್ಗೆ ಸಂಶಯ ಇದೆ, ದಯವಿಟ್ಟು ಕಾನೂನು ರೀತಿಯಾಗಿ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅದನ್ನು ನೋಡಿ, ದಯವಿಟ್ಟು ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡಿ. ಅಭಯಚಂದ್ರ ಜೈನ್ ಕಾಂಗ್ರೆಸ್ ಅಂತ ಹೇಳ್ತೀರಾ, ಅವರು ಅವರಿಗೆ ಸಪೋರ್ಟ್ ಅಂತ ಹೇಳ್ತೀರಾ, ಪರವಾಗಿಲ್ಲ. ಇವರಿದ್ದಾರಲ್ಲ ನಮ್ಮದು ವಸಂತ್ ಬಂಗೇರ್ ಅವರಿದ್ದಾರೆ, ತುಂಬಾ ಮಾಡಿದ್ದಾರೆ, ಅವರನ್ನು ಇಟ್ಕೊಂಡು ಸರ್ಕಾರ ಇದೆ ಕಾನೂನು ರೀತಿಯಾಗಿ ಇದನ್ನು ಪಡೆದು, ಅದು ಫೇಕ್ ಅಂತ ಜನಗಳಿಗೆ ಅದನ್ನು ತಿಳಿಸಿ. ಅಥವಾ ಇನ್ನೂ ಕೂಡ ನಮ್ಗೆ ಅದು ಇದೆ, ಇದು ಇದೆ, ಅಲ್ಲಿ ಸಾಕ್ಷಿ ಇದೆ, ಇಲ್ಲಿ ಸಾಕ್ಷಿ ಇದೆ, ಜನಗಳಿಗೆ ಮನಸ್ಸಿಗೆ ನೋವಾಗಿದೆ. ನಿನ್ನೆ ನಿಜ ಹೇಳ್ತೇನೆ, ಎಷ್ಟೋ ಜನರ ಮನಸ್ಸಿಗೆ ನೋವಾಗಿದೆ. ಅದು ಫೇಕ್, ಅದು ಸರಿಯಿಲ್ಲ, ಹಾಗೆ ಹೀಗೆ ಅಂತೇಳಿ ವಾದ ಮಾಡ್ಬೋದು, ಇದು ಮಾಡ್ಬೋದು. ಈಗ ನಾಳೆ ನಮ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಹೋರಾಟಕ್ಕೆ ಎಲ್ಲೋ ಕ್ರಿಶ್ಚಿಯನ್ ಕಂಟ್ರಿಯಿಂದ ದುಡ್ಡು ಬರ್ತಿದೆ ಅಂತ ಹೇಳಿದುಸಿದೆ. ಬೇರೆ ಯಾವುದೋ ಧರ್ಮದ ಕಂಟ್ರಿಯಿಂದ, ಕ್ರಿಶ್ಚಿಯನ್ಸ ಮುಸ್ಲಿಮ್ಸ ಯಾವುದೋ ಒಂದು ಧರ್ಮದ ಕಂಟ್ರಿಯಿಂದ ನಿಮ್ಗೆ ಹಣ ಬರ್ತಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಮಹೇಶಣ್ಣ. ಇದರಲ್ಲಿ ಈಗ ಯಾವ ದಿಕ್ಕಿಗೆ ತಿರುಗ್ತದೆ? ಧರ್ಮಸ್ಥಳ ಮತ್ತೆ ಹಿಂದೂ ದೇವರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆಗ್ತದ, ಅಥವಾ ಅಲ್ಲಿಂದ ನಮಗೆ ಹಣ ಬರ್ತಿದೆ ಅಂತ ಆಗ್ತದ ಮಹೇಶಣ್ಣ? ದಯವಿಟ್ಟು ಮಹೇಶಣ್ಣ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಆ ಸಾಕ್ಷಿಗಳನ್ನು ಮುಂದೆ ತಂದು ಇನ್ನಾದ್ರೂ ನಿಲ್ಲಿಸಿ ಮಹೇಶಣ್ಣ, ನಿಲ್ಲಿಸಿ. ನಿಮ್ ಜೊತೆ ಎಲ್ಲ ಇದ್ದಾರೆ, ವಸಂತ್ ಬಂಗೇರಿದ್ದಾರೆ ಹೇಳಿದ್ದಾರೆ, ವಸಂತ್ ಬಂಗೇರಿಗೆ ಗೊತ್ತಂತ ಹೇಳಿದ್ದೀರಿ. ದಯವಿಟ್ಟು ಜನಗಳಿಗೆ ತಿಳಿಸಿ, ಒಳಗೊಳಗಿಟ್ಟು ಜನಗಳಿಗೆ ಒಂದು ಸೈಡಿಂದ ಎಲ್ಲ ಡಾಕ್ಯುಮೆಂಟ್ಗಳು ತಿಳಿಸ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಏನಿಲ್ಲ, ಅದಿದೆ ಇದಿದೆ ಅದಿದೆ ಇದಿದೆ ಕತೆ ಕಟ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮಹೇಶಣ್ಣ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮನಸ್ಸಿಗೆ ತುಂಬಾ ನೋವಾಗಿದೆ, ದಯವಿಟ್ಟು ಮಾಡ್ತೀರಂತ ಭಾವಿಸಿದ್ದೇನೆ.